ಮಳಮಾಚನಹಳ್ಳಿ ಗ್ರಾಮದ ಗಂಗಮ್ಮ ದೇವಾಲಯದಲ್ಲಿ ಹುಂಡಿ ಹೊಡೆದು ಹಣ ಕಳವು. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಗಂಗಮ್ಮ ದೇವಾಲಯದಲ್ಲಿ ಹುಂಡಿ ಹೊಡೆದು ಹಣ ಕಳವು ಮಾಡಿರುವ ಘಟನೆ ಕಳೆದ ರಾತ್ರಿ ನಡೆದಿದ್ದು, ಈ ಪ್ರಕರಣ ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ. ದೇವಾಲಯದ ಬಾಗಿಲು ಬೀಗ ಒಡೆದು ಸಿಸಿ ಕ್ಯಾಮೆರಾಗಳನ್ನು ನಾಶಪಡಿಸಿ ಒಳನುಗ್ಗಿರುವ ಕಳ್ಳರು ಹುಂಡಿ ಒಡೆದು ಹಣ ದೋಚಿದ್ದಾರೆ. ದೇವಸ್ಥಾನದಲ್ಲಿದ್ದ ಬೆಳ್ಳಿ ಸಾಮಗ್ರಿ, ಚಿನ್ನದ ನೆಕ್ಲೇಸ್, ಚಿನ್ನದ ತಾಳಿಯನ್ನು ತೆಗೆದುಕೊಂಡಿರುವ ಕಳ್ಳರು ದೇವಾಲಯದಲ್ಲೇ ಬಿಸಾಡಿ ಹುಂಡಿಯೊಳಗಿದ್ದ ಹಣವನ್ನು ಮಾತ್ರ ಕಳ್ಳತನ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ದೇವಾಲಯಗಳಲ್ಲಿ ಹಣ ಕದಿಯುವವರ ಸಂಖ್ಯೆ ಅಧಿಕವಾಗುತ್ತಿದೆ. ಈ ಘಟನೆಯ ಕುರಿತು ಗಂಭೀರ ತನಿಖೆಯಾಗಿ ಆದಷ್ಟು ಬೇಗ ಕಳ್ಳರನ್ನು ಬಂಧಿಸಬೇಕೆಂದು ಮಳಮಾಚನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪೂಜೆ ಮಾಡೋದು ನಾವು ಯಾರು ಪೂಜೆ ಮಾಡೋಕ್ಕೆ ಐದೂವರೆ ಅಂತೇಳಿ ಬಂದರೆ ಬಾಗಿಲು ಓಪನ್ ಆಗಿತ್ತು. ಯಾರೋ ನಮ್ಮವ್ರು ಬಂದಿದ್ದಾರೆ ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿದೆ, ಹೋಗಿದೆ, ಯಾರು ಮಾತಾಡಲಿಲ್ಲ. ಆಮೇಲೆ ನಮ್ಮವ್ರಿಗೆ ಫೋನ್ ಮಾಡಿದೆ, ಫೋನ್ ಮಾಡಿದ್ರೆ ಮನೆಯಲ್ಲಿದ್ದೀನಿ ಅಂತಂದು. ಆಮೇಲೆ ನೋಡಿದ್ರೆ ಚೈನು ಎಲ್ಲ ಕಟ್ ಮಾಡಿತ್ತು, ಚೈನ್ ಕಟ್ ಮಾಡಿ ಪಕ್ಕದಲ್ಲಿ ಹಾಕಿತ್ತು. ಹೋಗಿ ಕಳ್ತನ ಆಗಿದೆ ಅಂತಂದ್ಬಿಟ್ಟು ನಮ್ಮವರಿಗೆಲ್ಲ ಫೋನ್ ಮಾಡಿ ಕರೆಸ್ಕೊಂಡು ಇಲ್ಲೇ ಇದ್ದೀವಿ. ಒಳಗಡೆ ಹುಂಡಿ ಓಪನ್ ಆಗಿದೆ, ಮತ್ತು ಗರ್ಭುಡಿಯಲ್ಲಿ ಏನಾಗೈತೆ ಅಂತ ಒಳಗಡೆ ಹೋಗೋಕ್ಕಂತ ಗೊತ್ತಾಗಲ್ಲ. ಮುಖವಾಡ ಎಲ್ಲ ಕಿತ್ತಾಕಿದೆ, ನೆಕ್ಲೇಸ್ ಹಾಕಿದ್ವಿ, ಎಲ್ಲ ಅಲ್ಲೇ ಐತೆ. ಏನಾಗಿದೆ ಅಂತೇಳಿ ಒಳಗಡೆ ಹೋಗಿ ನೋಡಿದ್ರೆ ಇದು ಓಪನ್ ಮಾಡಿ ಸುಮಾರು ದಿನ ಆಗಿತ್ತು. ಸ್ವಲ್ಪ ಚಿಕನ್ನು ಲಕ್ಷ ತನಕ ಇರ್ಬೋದು, ಇಲ್ಲ ಮೇಲೆ ಇರ್ತೈತೆ. ನಾವು ಒಂದು ನೆಕ್ಲೇಸ್ ಹಾಕಿದ್ವಿ, ತಾಳಿ ಹಾಕಿದ್ವಿ, ಬೆಳ್ಳಿ ಮುಖವಾಡ ಇತ್ತು, ಮೇಲ್ಗಡೆ ಎಂಬಂದು ಬೆಳ್ಳಿ ಕಿರೀಟ ಇತ್ತು, ಆ ಸೈಡಲ್ಲಿ ಇಟ್ಟಿದ್ವಿ ಬೆಣ್ಣೆ ಅಲಂಕಾರ ಮಾಡಿ, ಎಲ್ಲ ಒಟ್ಟಿಗೆ ಅಲ್ಲೇ ಐತೆ. ಅಂದರೆ ಕಿತ್ತಾಕವ್ರೆ ಕೆಳಗಡೆ ಬಿಡಿ, ಏನೇನೈತೆ ಗೊತ್ತಿಲ್ಲ, ಒಳಗಡೆ ಹೋದರೆ ಗೊತ್ತಾಗ್ತದೆ.